ವೀಕ್ಷಕರೆ ನಮಸ್ಕಾರ. ಸಿಂದಗಿ ಬೈ ಎಲೆಕ್ಷನ್ ಕಾವು ಹೆಚ್ಚಳ ಆಗ್ತಿದೆ ಇನ್ನು ಕೆಲವೇ ದಿನಗಳಷ್ಟೇ ಮತದಾನಕ್ಕೆ. ನಾನೀಗ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಬಂದಾಳ ಗ್ರಾಮದಲ್ಲಿದ್ದೀನಿ. ಆ ಗ್ರಾಮದ ಹೊರವಲಯದಲ್ಲಿ ತೋಟದ ಮನೆ ಇದೆ ಇವ್ರದ್ದು. ಇಲ್ಲಿ ದ್ರಾಕ್ಷಿ, ಬೇರೆ ಬೇರೆ ನಿಂಬೆ ಈ ಥರದ್ದೆಲ್ಲ ಬೆಳೀತಾ ಇದ್ದಾರೆ ರೈತರು. ಅವ್ರನ್ನ ಮಾತಾಡ್ಸೋಣ, ಚುನಾವಣಾ ಲೆಕ್ಕಾಚಾರ ಹೆಂಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಗೊಲ್ಲಾಳಪ್ಪ ಬಿರಾದರ್. ಬಿರಾದರ್ ಸರ್, ಚುನಾವಣೆ ಬಂದೈತೆ. ಕಾಂಗ್ರೆಸ್ನಿಂದ ಅಶೋಕ್ ಮನಗುಳಿ, ಬಿಜೆಪಿಯಿಂದ ರಮೇಶ್ ಭೂಸ್ನೂರ್ ಅವರು, ಜೆ ಡಿ ಎಸ್ನಿಂದ ಅಂಗಡಿ ಅವರ ಸೊಸೆ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಬಿಜೆಪಿ ಆತರಿ. ಓಕೆ. ರಮೇಶ್ ಭೂಸ್ನೂರ್ ಅವರು 2 ಸಾರಿ ಗೆದ್ದಿದ್ರು, 2008 ಮತ್ತೆ 13 ಕೆಲಸ ಮಾಡಿದಾರ? ಬಟ್ ಅವ್ರಿಗಿಂತ ಮನಗುಳಿ 2 ಸಾರಿ ಸಚಿವರಾಗಿದ್ರು. ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡೋರು ಯಾರು ಬೆಸ್ಟ್ ಅಂತೀರಿ? ಈಗ ಮುತ್ತೆಯವ್ರ ಇದ್ದಾಗ ಮುತ್ತೆಯವ್ರದೊಂದು ಬೇರೆ ಅಂದ್ರೆ ರೀ, ಇವ್ರದೊಂದು ಬೇರೆ. ಮುತ್ತೆ ನಂಗೆ ಮಗ ಇಲ್ಲ. ಮನಗುಳಿ ಅವ್ರ ತರ ಅಶೋಕ್ ಮನಗುಳಿ ಇಲ್ಲ? ಇಲ್ಲ ಇಲ್ಲ. ಓಕೆ. ಈಗ ರಮೇಶ್ ಭೂಸ್ನೂರ್ ಅವರು ನೀವು ಅನ್ಕೊಂಡಂಗೆ ಕೆಲಸ ಮಾಡ್ತಾರ? ಮಾಡ್ತಾರೆ, 100 ಕ್ಕೆ 100 ಮಾಡ್ತಾರೆ. ಆಮೇಲೆ ಒಂದೇನು ಪ್ರಶ್ನೆ ಗೊತ್ತಾ, ನೀವು ರಾಜಕಾರಣದಲ್ಲೆಲ್ಲ ಗೊತ್ತಿರೋರೆ, 2013 ಇಡೀ ರಾಜ್ಯದಲ್ಲಿ KJP, BJP, BSR, ಕಾಂಗ್ರೆಸ್ ಅಂತ ವಿಭಾಗ ಆಗೋಗಿತ್ತು. ಅವತ್ತೇ ರಮೇಶ್ ಭೂಸ್ನೂರ್ ಗೆದ್ಬಿಟ್ರಿ ಇಲ್ಲಿ ಚುನಾವಣೆಯಲ್ಲಿ. ಬಟ್ 18 ಚುನಾವಣೆಯಲ್ಲಿ ಯಾಕೆ ಸೋತಿದ್ರು ಅವರು? ಅವರಿಗೆ ಅನ್ನಕಂಪ ಇಲ್ರಿ, ಅವರು ವಯಸ್ಸಾಗಿತ್ತು. ಅದಕ್ಕೆ ಇದು ಹಾರ ಹಾಕಿ ಇದಮ್ಮ ಲಾಸ್ಟ್ ಅದಪ್ಪ ಹಾರ ಹಾಕಿ ಹಂಗೆ ಹಿಂಗನ್ನ ಅನ್ಕಂಪದಿಂದ ಆಯ್ತು. ಏನಂತ ಹೇಳಿದ್ರು? ನಾವು ಸತ್ತಾಗ ಹಾರ ಹಾಕೋದು ಬೇಡ, ಇದ್ದಾಗ ಹಾರ ಹಾಕಿಸಿ ನಮ್ಗೆ ಇದೊಂದ್ಸಲ ಗೆಲ್ಲಿಸ್ಕೊಡ್ರಿ ಅಂತೇಳಿ ಹೇಳಿದ್ರು ಕೆಲಸ. ಈಗ ಈಗ ಅವ್ರ ತಂದೆ ತೀರ್ಕೊಂಡ್ರು ಅಂತ ಅನ್ಕಂಪದಲ್ಲಿ ಜನ ಏನು ಅಶೋಕ್ ಮನಗಳಿಗೆ ಓಟ್ ಹಾಕಲ್ವಾ? ಆಗಲ್ ರೀ, ಹಂಗಾಗಲ್ಲ. ಭೂಸ್ನು ಸಾಹೇಬ್ ಸಿಕ್ಕಾಪಟ್ಟಿ ಕೆಲಸ ಮಾಡ್ಯಾರಿ. ಹಾಂ, ಯಾರೋ ಅವರು ಇವರು ಏನು ಅನ್ನಲ್ರಿ ಅವರು. ಈಗ ಮುಸ್ಲಿಂ ಬಂಧುಗಳೂ ಅವ್ರ ಜೋಡಿ ಅದಾರ, ಎಲ್ಲ ಜಾತಿಯವ್ರ ಜೋಡಿನೂ ಸಂಪರ್ಕ ಅದ. ಹಾಂ, ನಿಮ್ದು ಓಟ್ ಇದೆಯಾ ಬ್ರದರ್? ಓಕೆ, ಎಷ್ಟು ಸರ್ ಓಟ್ ಹಾಕಿದಿರಿ? 2 ಸಲ ಸರ್ ಇದು. ಓಕೆ, ಮೊದಲೇ ಸರಿ ಯಾರಿಗೆ ಹಾಕಿದ್ರಿ? ಸಾಹೇಬ್ ಭೂಸ್ನೂರ್ ಸಾಹೇಬ್ರಿಗೆ. ಈ ಸರಿ? ಈ ಸಲನೂ ಭೂಸ್ನೂರ್ ಸಾಹೇಬ್ರಿಗೆ ಹಾಕೋದು. ಓಕೆ, ಒಂದು ಸಹಜವಾದ ಪ್ರಶ್ನೆ ಸರ್, ನೀವು ರೈತರು, ವ್ಯವಸಾಯ ಮಾಡ್ತಿದ್ದೀರಿ, ಟ್ರ್ಯಾಕ್ಟ್ರು, ಬೈಕು ಎಲ್ಲ ಇದೆ. ಬೆಂಗಳೂರಲ್ಲಿ ಮತ್ತೆ ಎಲ್ಲ ಕಡೆ ಚರ್ಚೆ ಏನಾಗುತ್ತೆ ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಮಾಡಿಬಿಟ್ಟಿದ್ದಾರೆ ಬಿಜೆಪಿ ಅವರು, ಸಮಸ್ಯೆ ಆಗುತ್ತೆ, ಜನ ಓಟ್ ಹಾಕಲ್ಲ ಅಂತ. ಡೀಸೆಲ ಪೆಟ್ರೋಲ ಹೆಚ್ಚಿಗೆ ಮಾಡ್ಯಾರಿ. ಈಗ ರೈತರಿಗೆ ಶಾಣೆ ಇದ್ದವ್ರು ತಿಳ್ಕೊಳ್ಳಲ್ಲ, ಸುಮ್ಮ ಹಿಂಗೆ ನಮ್ಮಂಥ ಹಳ್ಳಿಗೇನು ಸುಮ್ಮ ಡೀಸೆಲ್ಲ ಪೆಟ್ರೋಲ್ ಹೆಚ್ಚಾಗತ್ತೀವಿ. ಎಲ್ಲ ಬೆಳೆನೂ ಹೆಚ್ಚಿಗೆ ಮಾಡ್ಯಾನ್ರಿ. ದಾಣಿ ತೊಗರಿ ಯಾವಾಗ 5,000 6,000 7,000 ದಾಣಿ ಅದ, ಈಗ ಹತ್ತಿ ದಾಣಿ 9,000 ಆಗ್ಯದ, ಅವಾಗ 3,000 ಇತ್ತು. ಎಲ್ಲ ರೈತರ ದಾಣಿ ಹೆಚ್ಚಾಗದ, ಪೆಟ್ರೋಲ ಡೀಸೆಲ್ನೂ ಹೆಚ್ಚಾಗದ. ಅಂದರೆ ನೀವು ಅದಷ್ಟೇ ಹೆಚ್ಚಾಗಿಲ್ಲ, ಈ ಬೆಳೆಗಳ ಬೆಲೆ ಕೂಡ ಹೆಚ್ಚಾಗಿದೆ. ಇನ್ನೂ ಹೆಚ್ಚಾಗದ್ರಿ, ರೈತರಿಗೂ ಹೆಚ್ಚಾಗದ. ಮತ್ತು ಒಂದು ಖಾತೆಗೆ 10,000 ಬಂದು ಜಮಾ ಆತಾವ, 2,000 ಬಂದು ಮೋದಿ ಒಂದು 6,000 ಆಗ್ತಾನೆ ರೀ, ಇವು ಯಡಿಯೂರಪ್ಪ ಒಂದು 4,000 10,000 ಬಂದು ಜಮಾ ಆತಾವ. ಮತ್ತು ಈ ರೈತರಿಗೆ ಚಲೋನೆ ಮಾಡಿರ, ಅವ್ರು ಏನು ಅನ್ಯಾಯ ಮಾಡಿಲ್ಲ. ಹಾಂ ಬ್ರದರ್, ನಿಮ್ದು ಒಟ್ಟಿದ್ಯಾ? ಇಲ್ಲ ಅಲ್ಲ, ನಿಮ್ಮದು ಸರ್, ನಿಮ್ದು ಒಟ್ಟಿದೆಯಲ್ಲ. ಯಾರಿಗೆ ಓಟ್ ಮಾಡ್ತೀರಿ? ನಾವು BJP ಮಾಡ್ತೀವಿ. BJP ಯಾವ ಕಾರಣಕ್ಕೆ? ನಮ್ಗೆ ಅನುಕೂಲ ಪ್ರಕಾರ ಮೇಲೆ ನಮ್ಗೆ ಅವ್ರು ಉಳಿತಾಯ ಮಾಡಿಕೊಟ್ಟಿದ್ದು ಮಾಡ್ತೀವಿ. ಉಳಿತಾಯ ಮಾಡ್ಕೊಟ್ಟಿದ್ದು ಮಾಡ್ತಾರೆ. ಅಮ್ಮ ನಮಸ್ಕಾರ. ಇಲ್ಲ ಅಮ್ಮ ಮಾತಾಡಲ್ಲ ಅಂತಾರೆ. ಬಟ್ ಭಾಳ ಆಶ್ಚರ್ಯ ನನಗೆ. ನಾನು ಆಗಲೇ ಹೇಳಿದೆ, ಯಾಕೆ ನಾನು ಬೆಂಗಳೂರಲ್ಲಿ ಇದ್ದವನು. ನಾನು ಭಾಳಷ್ಟು ಬಾರಿ ಪ್ರತಿದಿನ ಪೆಟ್ರೋಲ್ ಬಂಕ್ಗಳ ಹತ್ರ ಕಳಿಸ್ತೀನಿ, ನಮ್ಮ ರಿಪೋರ್ಟ್ರು ವರದಿಗಳನ್ನ ತರ್ತಾರೆ, ಜನ ಇಲ್ಲ ಬೆಲೆ ಏರಿಕೆ ತಪ್ಪು ಇದೆಲ್ಲ ಮಾತನಾಡ್ತಾರೆ. ಬಟ್ ಇವರು ಒಂದು ಸ್ಪಷ್ಟವಾಗಿ ಹೇಳಿದರು ಬಿರಾದರ್ ಸರು, ನೋಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಹೌದು, ಅಟ್ ದಿ ಸೇಮ್ ಟೈಮ್ ಹತ್ತಿ ಧಾರಣೆ, ತೊಗರಿ ಧಾರಣೆ ಅಕೌಂಟ್ಗೆ ವರ್ಷಕ್ಕೆ 10,000 ರೂಪಾಯಿ ಬರುತ್ತೆ, ಇದೆಲ್ಲ ಇದೆ. ಹೀಗಾಗಿ ಅದೇನು ನಮಗೆ ತ್ರಾಸ ಅಂತ ಅನಿಸಿಲ್ಲ ಅನ್ನೋದು ಬಿರಾದರ್ ಸರ ಮಾತು. ಒಂದು ಈಗ ಅಷ್ಟೇ ತ್ರಾಸ ಅಂದ್ಕೊಂಡ್ರೆ ರೈತರು ಈಗೆಲ್ಲ 10,000 ಅಕೌಂಟಿಗೆ ನಮ್ಮ BJP ಅವ್ರು ಏನಂತಿದ್ದಾರೆ ಇಲ್ಲೆಲ್ಲರೂ, 100 ಅಲ್ಲ 200 ರೂಪಾಯಿ ಲೀಟರ್ ಆಗಲಿ, ನಾವು BJP ಓಟ್ ಹಾಕೋದು, ಮೋದಿ ಸರ್ಕಾರಕ್ಕೆ ನಾವು ಬೆಂಬಲ ಕೊಡೋದು. ಯಾವ ಕಾರಣಕ್ಕೆ ಆ ಥರ ನಿಮ್ಮ ಭರವಸೆ ಮೋದಿ ಮೇಲೆ ಅಷ್ಟೊಂದು? ನಮಗೆ ನಾವು ಅವರು ಅನ್ನೋದು ಪ್ರಕಾರ ಈಗ ಈಗ ಅಂದ್ರೆ ಏನು ಮೋದಿಯವರು ಅಕಸ್ಮಾತ್ ಈ ಸಲ ಇದ್ದಿಲ್ಲ ಕಾಂಗ್ರೆಸ್, ರಾಹುಲ್ ಗಾಂಧಿ ಇದ್ನಂದ್ರಿ ದೇಶ ಅಲ್ಲೋಲ್ ಕಲ್ಲೋಲ್ ಆಗಿ ಹೋದಿತ್ತು ರೀ. ಮೋದಿಯವ್ರು ಹಾರತ್ತೆ ದೇಶ ಚಂದ ಉಳಿದವ್ರಿ, ಎಲ್ಲಿ ಯಾವ ಕಿರಿಕಿರಿ ಇಲ್ಲ ಏನೂ ಇಲ್ಲ, ಮೋದಿಯವ್ರು ಹಾರತ್ತೆ ಚಂದ ಉಳಿದವ್ರಿ. ಹಾಂ, ನಾವು ಬಿಡ್ರಿ ವಿಶ್ವದಾಗ ಆಯ್ಕೆ ಮಾಡ್ಯಾರ ಅವರು. ಹಾಂ, ನಾವು ಬಿಡ್ರಿ ಹಳ್ಳ್ಯಾಗ ವಿಶ್ವನೇ ಆಯ್ಕೆ ಮಾಡ್ಯಾರ ಅವ್ರಿಗೆ. ಎಸ್, ಅಂದರೆ ಹಳ್ಳಿ ಜನ ವಿಚಾರಗಳು ಗೊತ್ತಿರಲ್ಲ, ಕೇವಲ ವ್ಯವಸಾಯ ಮಾಡ್ತಿರ್ತಾರೆ ಇದಿಷ್ಟೇ ಅಂತ ಏನಾರು ಅನ್ಕೊಂಡಿದ್ದಾರೆ, ಅದೆಲ್ಲ ಸುಳ್ಳು ಅಂತ. ಯಾಕಂದರೆ ಎಲ್ಲ ವಿಚಾರಗಳನ್ನ ಮಾಡಿ ನಾನು ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮಾತಾಡೋ ಅಷ್ಟೇ ಮಾತಾಡಬೇಡಿ, ನೀವು ತೊಗರಿ ಧಾರಣೆ ಏರಿಕೆ ಆಗಿರೋದ್ರ ಬಗ್ಗೆ ಮಾತಾಡಿ.
ಅಕೌಂಟ್ ಕಚ್ಚವ್ರ ಆಗಿರೋದ್ರ ಬಗ್ಗೆ ಮಾತಾಡಿ ಅನ್ನೋದು ಇವ್ರ ಅಭಿಪ್ರಾಯ. ಅಲ್ಲೊಂದು ಇಬ್ರು ಮೂರು ಜನ ಇದ್ದಾರೆ, ಇವ್ರನ್ನ ಈ ಕಡೆ ಕರಿತೀನಿ. ಸರ್ ನೀವು ಈ ಕಡೆ ಬನ್ನಿ ಪ್ಲೀಸ್, ದಯವಿಟ್ಟು ಈ ಕಡೆ ಬನ್ನಿ. ನಿಮ್ದು ಓಟ್ ಇದೆಯಲ್ಲ ಬ್ರದರ್, ತಮ್ಮ ಹೆಸರು? ನಮ್ಮ ಹೆಸರು ಚಂದ್ರಕಾಂತ್. ಚಂದ್ರಕಾಂತ್, ಓಟ್ ಯಾರಿಗೆ ಮಾಡ್ತೀರಿ? ಬಿಜೆಪಿ ಮಾಡ್ತೀರಿ. ಯಾವ ಕಾರಣಕ್ಕೆ? ನಮಗೊಂದು ಆಶೇರಿ ಆಶೇರಿ ಅಂತ ಮಾಡ್ತೀರಿ ಬಿಜೆಪಿ. ಸರ್ ತಾವು? ಮೈಬೂಬ್. ನೀವು ಯಾರಿಗೆ? ಬಿಜೆಪಿ ಮಾಡ್ತೀವಿ ರೀ. ನಮ್ಮ ಮಂದಿ ಒಕ್ಕಟ್ಟ ಇಲ್ರಿ ಈ ಸಾರಿ. ನಿನ್ನೆ ಪಕ್ಷ ಏನಾಯ್ತು ರೀ ಸಿನಿದಾಗ, ಅರ್ಧ ಮಂದಿ ಅಕಡಿ, ಅರ್ಧ ಮಂದಿ ಅಕಡಿ, ಅರ್ಧ ಮಂದಿ ಬಿಜೆಪಿಗೆ. ನಮ್ಮ ಅರ್ಧ ಮಂದಿ ನಮ್ಮ ಏಳು ಓಟ ಬಿಜೆಪಿ. ಅಲ್ಲ ಮೈಬೂಬ್ ಅವರೇ, ಒಂದು ಪ್ರಶ್ನೆ. ಸಹಜವಾಗಿ ಏನು ಅಂತಂದ್ರೆ, ಅಲ್ಪಸಂಖ್ಯಾತರು ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಹೇಳ್ತಾರೆ, ಎಲ್ಲ ಬರೀ ಕಾಂಗ್ರೆಸ್ ಓಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾವು ಪರಮಾನಂದ ಬಸ್ನೂರವ್ರಿಗೆ ಒಳ್ಳೇದವ್ರಿ, ಕೆಟ್ಟದ್ ಮಾಡಿಲ್ಲ. ಜಾತಿ ಪ್ರಮ ಯಾವುದು ನೋಡಿಲ್ಲ. ಏನಾರು ಹೇಳಿದ್ರು ಬಂದು ಕೆಲಸ ಮಾಡ್ತಾರೆ. ನಮ್ಮ ಮಂದಿ ದೊಡ್ಡವರಾದ್ರೂ ಅಕಡೆ ರೊಕ್ಕ ತೊಗೊಳೋದು ಕುಂದ್ರೋದು, ಆಕಡೆ ರೊಕ್ಕ ತೊಗೊಳೋದು ಈ ಕಡೆ ಕುಂದ್ರೋದ್ರು. ನಮ್ಮ ದೇವಸ್ಥಾನ ಈ ಸಾರಿ ಆರಿಸಿ ಬಂದ್ರೆ ನೋಡಿ, ಯಾರೇ ಬರಲಿ ಬಿಡಲಿ ಮಾಡಿಕೊಡ್ತೀನಿ ಅಂದಕ್ಕೆ ನಮ್ಮ ಅಸಮಾನ ಕೊಡ್ತಾನೆ ಅಂದಾರಿ. ಎಸ್, ಯಾಕೆ ವಿಷಯ ನಾನು ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ಒಬ್ಬ ನಾಯಕರಾದವರು ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಜಾತಿ ಧರ್ಮದವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದರೆ ಅವರು ಬಿ ಜೆ ಪಿ ಯಾವ ಪಕ್ಷ ನಿಂತರೂ ಓಟ್ ಹಾಕ್ತಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ರಮೇಶ್ ಭೂಸ್ನೂರ್ ಅವ್ರ ಬಗ್ಗೆ. ಹಾಂ, ಉಳು ಜಾತಿಯವ್ರ ಜೋಡಿಯಿಂದ ಭಾಳ ಸಜ್ಜಾರೆ ಅವ್ರು, ಎಲ್ಲ ಜಾತಿಯವ್ರ ಜೋಡಿಯಿಂದ ಸಜ್ಜದಾರೆ. ಎ ಸಿ ಎಸ್ ಟಿ ಬತ್ತು, ಮುಸ್ಲಿಂ ಬತ್ತು, ಎಲ್ಲ ಬಾಂಧವ್ರ ಜೋಡಿ ಸಜ್ಜದಾರ. ತಮ್ಮ ಜಾತಿಯವ್ರ ಜೋಡಿಯಿಂದ ಇನ್ನ ಮೇಳಗಡೆ ಅವರು. ಎಸ್ ಅಂದರೆ ಇವರ ಉತ್ತರ, ಯಾಕೆಂದರೆ ನನಗೆ ಇವ್ರ ಉತ್ತರನೂ ಕೂಡ ಒಂದು ರೀತಿಯ ಎಸ್ ಹೌದು, ಒಬ್ಬ ನಾಯಕರಾದವರು ಅವ್ರದ್ದು ಪಕ್ಷ ಬಿ ಜೆ ಪಿನೇ ಆಗಿದ್ರು ಸಹ ಅಲ್ಪಸಂಖ್ಯಾತರ ಜೊತೆನೂ ಸಹ ಸರಿಯಾಗಿ ಬರೆತರೆ ಅವರು ಓಟ್ ಹಾಕ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ಇದು ಇಲ್ಲಿನ ಬಿರದಾರ್ ಸರ್ ಫ್ಯಾಮಿಲಿ, ಅವರ ತೋಟದ ಮನೆಗೆ ಬಂದೆ, ಇಲ್ಲಿ ಅವರೆಲ್ಲರನ್ನೂ ಕೂಡ ಮಾತಾಡಿಸ್ದೆ, ಒಂದು ಅಭಿಪ್ರಾಯ ತಿಳಿಸುವ ಕೆಲಸ ಮಾಡಿದೆ. ಬಟ್ ನನಗೂ ಉತ್ತರ ಸಿಕ್ಕಿತು, ನಿಮಗೂ ಉತ್ತರ ಸಿಕ್ಕಿರುತ್ತೆ. ಸಹಜವಾಗಿ ನಾನೇ ಬೆಳಗ್ಗೆ ಎದ್ದು ನಮ್ಮ ಚಾನಲ್ ನಾವು ಪ್ರಸ್ತಾಪ ಮಾಡ್ತಿರ್ತೀವಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಂಬಂಧಪಟ್ಟ ಹಾಗೆ. ನಗರ ಪ್ರದೇಶದಲ್ಲಿ ನೋಡುವಂಥ ರೀತಿ ಬೇರೆ, ಗ್ರಾಮೀಣ ಪ್ರದೇಶದ ಜನ ನೋಡುವಂಥ ರೀತಿ ಬೇರೆ. ಇವರು ಅದನ್ನು ಸರಿ ಸಮನಾಗಿ ನೋಡ್ತಾರೆ. ನೀವು ಇಲ್ಲಿ ಹೋಯ್ತು ಅಂತ ಹೇಳ್ತೀರಿ, ನಮ್ಗೆ ಇಲ್ಲಿ ಬಂತು ಅನ್ನೋದು ಕೂಡ ನಾವು ನೋಡ್ತೀವಿ ಅನ್ನೋದು ಬ್ರದರ್ ಸರ್ ಹಾಗೂ ಇವರ ಎಲ್ಲರ ಅಭಿಪ್ರಾಯ. ಏನ್ಯಾವ, ನಾನಿನ್ನು ಸಿಂದಗಿ ಕ್ಷೇತ್ರದ ಭಾಳಷ್ಟು ಹಳ್ಳಿಗಳ ಕಡೆ ಹೋಗ್ತೀನಿ, ಅಲ್ಲಿನ ಜನರ ಅಭಿಪ್ರಾಯವನ್ನು ಕೂಡ ತಿಳಿಸ್ತೇನೆ. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಟ್ರಯಾಂಗಲ್ ಫೈಟ್ ಆಗ್ತಿದೆ. ಬಟ್ ರಮೇಶ್ ಭೂಸ್ನೂರ್ ಅವರು 10 ವರ್ಷ ಗೆದ್ದಾಗ ಜನರ ಜೊತೆ ಬೆರ್ತಿದ್ರು, ಹಾಗಾಗಿ ನಾವು ಅವರಿಗೆ ಮತ್ತೊಂದು ಸಲ ಅವಕಾಶ ಕೊಡಬೇಕು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ನಾನು ಅಲ್ಲಾಗಲೇ ಬಂದಾಳ ಗ್ರಾಮದಲ್ಲಿ ಹೋದಾಗ ಹೇಳಿದರು, ಮನಗುಳಿ ಅವರು ನೀರು ಕೊಟ್ಟರು, ಕೆಲಸ ಮಾಡಿದಾರೆ ಅಂತ ಅವರು ಮನಗುಳಿ ಅವ್ರ ಬಗ್ಗೆ, ಹಾಗಾಗಿ ಅವರು ಅಶೋಕ್ ಮನಗುಳಿ ಮಗನ ಗೋಟ್ ಹಾಕ್ತೀವಿ ಅಂತ ಹೇಳಿದ್ರು. ಒಂದಷ್ಟು ಜನ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಜೆ ಡಿ ಎಸ್ ಕೋಟ್ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದೊಂದು ಪ್ರದೇಶದಲ್ಲಿ ಒಬ್ಬೊಂದು ಅಭಿಪ್ರಾಯ ಇರುತ್ತೆ. ಬಟ್ 30ನೇ ತಾರೀಕು ಓಟ್ ಹಾಕ್ತಾರೆ, 2ನೇ ತಾರೀಕು ಕೌಂಟ್ ಆಗುತ್ತೆ, ಅದೇ ಫೈನಲ್. ಯಾರು ಏನೇ ಹೇಳಿದ್ರು, ಏನು 2 ಲಕ್ಷ ಚಿಲ್ಲರೆ ಮತದಾರರು ಏನಿದಾರಲ್ಲ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅವರ ಮತ 30ಕ್ಕೆ ಮತಪಟ್ಟಿಗೆ ಸೇರುತ್ತೆ, 2ನೇ ತಾರೀಕು ಕೌಂಟ್ ಆಗುತ್ತೆ, ಅದು ಅಂತಿಮ. ಆದರೂ ನಾನು ನಿಮಗೆ ಕಡೆಯದಾಗ ಪ್ರಶ್ನೆ ಕೇಳ್ತೀನಿ ಸರ್, ಹೇಳಿ. ಮೊನ್ನೆ ಆದ್ರೂ ಸೋತಂಗಲ್ರಿ ಸರ್, ಓಟ್ ಅವರು ಜಾಸ್ತಿ ತೊಗೊಂಡ್ರು. ಅಮ್ಮ 36 ಅಂದ್ರೆ 38 ಸಾವಿರದಾಗ ಆಯ್ಸಿ ಬಂದಿದ್ರು, ಅಮ್ಮ 42 ಸಾವಿರದಾಗ ಆಯ್ಸಿ ಬಂದಿದ್ರು. ಈ ಸಲ 62 ಸಾವಿರ ಬಿದ್ದವ್ರಿ ಓಟ, 62 ಸಾವಿರ ಬಿದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿಮ್ಮಿ ಐತ್ರಿ, ಈ ಅದ್ರ ಸಂಬಂಧ ಅವ್ರು ಬೀಳ್ಬೇಕಾಯ್ತು. ರಮೇಶ್ ಭೂಸ್ನೂರ್ ಅವರು 2 ಬಾರಿ ಗೆದ್ದಿದ್ರು ಕಡಿಮೆ ಓಟ್ ತಗೊಂಡು, ಬಟ್ ಕಳೆದ ಬಾರಿ ಜಾಸ್ತಿ ಓಟ್ ತಗೊಂಡಿದ್ರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಮ್ಮಿ ಆದ ಕಾರಣ ಬಿ ಜೆ ಪಿ ಕ್ಯಾಂಡಿಡೇಟ್ ರಮೇಶ್ ಭೂಸ್ನೂರ್ ಸೋತು ಅನ್ನೋದು ಬಿರಾದರ್ ಸರ್ ಮಾತು. ಏನ್ಯಾವ್, ನಾನಾಗಲೇ ಹೇಳಿದೆ, ನಿಮ್ಮ ಮುಂದೆ ಪ್ರಶ್ನೆ, ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.